ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅವಾಯ್ಡ್ ದೀಸ್ 3 ಮಿಸ್ಟೇಕ್ಸ್ ಇನ್ ಬಲ್ಕಿಂಗ್ ಇದರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರುವಂತದ್ದು ಏನು ಸರ್ ಇದು ಅಂದ್ರೆ ಯಾರು ನಿಮ್ಮ ದೇಹದ ಮಾಂಸಖಂಡಗಳನ್ನ ಬೆಳೆಸಬೇಕು ಅಂತ ಇರ್ತೀರಾ ಅಥವಾ ದೇಹದಾಡ್ಯ ಪಟುಗಳಾಗಬೇಕು ಅಂತ ಇರ್ತೀರಾ ಅಥವಾ ದೇಹದ ತೂಕನ ಬೆಳೆಸಬೇಕು ಜಾಸ್ತಿ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅಂತವರು ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡ್ತಾ ಇರ್ತಾರೆ ಆ ಮಿಸ್ಟೇಕ್ ಅನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೋಬೇಕು ಅನ್ನೋದನ್ನ ಒಂದು ವೈಜ್ಞಾನಿಕ ಹಿನ್ನೆಲೆ ಉಳ್ಳಂತಹ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತದಾಗಿರುತ್ತೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡ್ತಾ ಬನ್ನಿ ಅಂತ ಕೇಳ್ಕೊಳ್ತಾ ಇದೀನಿ ಅದರ ಜೊತೆಗೆ ತುಂಬಾ ಜನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಅದರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಮಾಡೋ ಅಂತ ಒಂದು ಸಬ್ಸ್ಕ್ರೈಬ್ ಏನಿದೆ ನಮಗೆ ಒಂದು ಎನರ್ಜಿ ಕೊಡುತ್ತೆ ಅಂತಾನೆ ಹೇಳ್ತೀನಿ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಕಡಕಡೆಯ ಮನವಿ ಮಾಡ್ತಾ ಇದೀನಿ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಇರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಇದನ್ನ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವುದದು ಮೋರ್ ಮೇನ್ ಮಿಸ್ಟೇಕ್ ಸರ್ ನಾವು ಮಾಡುವಂತದ್ದು ಗೊತ್ತೋ ಗೊತ್ತಿಲ್ಲದೇನೋ ಮಾಡುವಂತದ್ದು ಅಂತ ನೀವು ಕೇಳಬಹುದು ಮೊದಲಿಗೆ ನಾನು ಈ ವಿಡಿಯೋನ ಆಯ್ಕೆ ಮಾಡಿದ್ದಕ್ಕೆ ಕಾರಣನ ಹೇಳ್ಬಿಡ್ತೀನಿ ತುಂಬಾ ಜನ ನನಗೆ ಹೇಳ್ತಾ ಇದ್ದೀನಿ ಸರ್ ಎಲ್ಲಾ ತರ ಮಾಡ್ತಾ ಇದೀನಿ ಸರ್ ಊಟನು ತಿಂತೀನಿ ವ್ಯಾಯಾಮನು ಮಾಡ್ತೀನಿ ನಿದ್ದೆನೂ ಮಾಡ್ತೀನಿ ಎಲ್ಲಾ ತರನು ಮಾಡ್ತಾ ಇದೀನಿ ಸರ್ ಆದ್ರೆ ರಿಸಲ್ಟ್ ಸಿಗ್ತಾ ಇಲ್ಲ ಸರ್ ಅಂತ ಹೇಳ್ಕೊಂತಾ ಇದ್ದಂತದ್ದು ಫೋನ್ ಅಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೆ ಅದು ಆಮೇಲೆ ಅನ್ನಿಸ್ತು ಯಾಕೆ ನಾನು ಫೋನ್ ಅಲ್ಲಿ ಹೇಳಬೇಕು ಒಂದು ವಿಡಿಯೋ ಮಾಡಿ ತಿಳಿಸೋಣ ಅನ್ನೋದಕ್ಕೆ ಕಾರಣಕ್ಕಾಗಿ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರುವಂತದ್ದು ಇಲ್ಲಿ ನಾನು ಮೂರು ಪಾಯಿಂಟ್ ಹಾಕಿಟ್ಕೊಂಡಿದ್ದೀನಿ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಯು ಆರ್ ನಾಟ್ ಈಟಿಂಗ್ ಎನಫ್ ಸರಿಯಾದ ಪ್ರಮಾಣದಲ್ಲಿ ನೀವು ಆಹಾರನ ಸೇವನೆ ಮಾಡ್ತಾ ಇಲ್ಲ ಅಂತ ಮೊದಲಿಗೆ ನಾವು ತಿಳ್ಕೊಬೇಕಾಗಿರುವಂತದ್ದು ನಮ್ಮ ಆಹಾರ ಎರಡು ಭಾಗ ಮಾಡಿರುವಂತದ್ದು ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಮತ್ತೆ ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಮ್ಯಾಕ್ರೋ ಅಂದ್ರೆ ಜಾಸ್ತಿ ಮೈಕ್ರೋ ಅಂದ್ರೆ ಕಮ್ಮಿ ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳು ನಾನು ನನ್ನ ಚಾನೆಲ್ ನಲ್ಲಿ ಮಾಡಿದ್ದೀನಿ ಹಿಂದೆ ಮಾಡಿರುವಂತ ವಿಡಿಯೋಗಳನ್ನ ನೀವು ಹೋಗಿ ನೋಡಬಹುದಾಗಿರುತ್ತೆ ಮ್ಯಾಕ್ರೋದಲ್ಲಿ ಬರುವಂತದ್ದು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ ಮೈಕ್ರೋದಲ್ಲಿ ಬರುವಂತದ್ದು ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಜೀವಸತ್ವಗಳು ಮತ್ತು ಖನಿಜ ಪದಾರ್ಥಗಳು ಅದೆಂಗು ಮೈಕ್ರೋ ಕಮ್ಮಿ ಬೇಕಾಗಿರುವಂತ ಸ್ವಲ್ಪ ಸ್ವಲ್ಪ ತಿಂದ್ರೂ ಸಾಕಾಗುತ್ತೆ ಅದೇ ರೀತಿಯಾಗಿ ಮ್ಯಾಕ್ರೋದಲ್ಲಿ ಎಲ್ಲರಿಗೂ ಗೊತ್ತಿರುವಂತದ್ದು ಮಾಂಸಖಂಡಗಳು ಬೆಳೆಸಬೇಕು ಅಂದ್ರೆ ಪ್ರೋಟೀನ್ ಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಆದ್ರೆ ಕಾರ್ಬೋಹೈಡ್ರೇಟ್ ಫ್ಯಾಟ್ ಅನ್ನು ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನ ನಾನು ಇಲ್ಲಿ ಮಾತಾಡ್ತಾ ಇರುವಂತದ್ದು ಪ್ರೋಟೀನ್ ಎಷ್ಟು ಬೇಕಾಗುತ್ತೆ ಸರ್ ಅಂದ್ರೆ ನಾನು ಹಿಂದೆ ವಿಡಿಯೋಗಳಲ್ಲೂ ಹೇಳಿದೀನಿ ಇಲ್ಲೂ ಹೇಳ್ತಾ ಇದೀನಿ 1.6 ಗ್ರಾಂ ಇಂದ 2 ಗ್ರಾಂ ಪರ್ ಕೆಜಿ ಆಫ್ ಬಾಡಿ ವೆಯ್ಟ್ ಅಂದ್ರೆ 1 ಕೆಜಿಗೆ 1.6 ರಿಂದ 2 ಗ್ರಾಂ ನಷ್ಟು ಪ್ರೋಟೀನ್ ಬೇಕಾಗುತ್ತೆ ಅಂದ್ರೆ ನಾನು 100 ಕೆಜಿ ಇದೀನಿ ಅಂದ್ರೆ 100 ಇಂಟು 1.6 ಮಾಡಿದ್ರೆ 160 ಗ್ರಾಂ ಆಯ್ತು ಅದೇ ರೀತಿಯಾಗಿ 100 ಇಂಟು 2 ಮಾಡಿದ್ರೆ 200 ಗ್ರಾಂ ಆಯ್ತು ಒಂದು ಇಡೀ ದಿನಕ್ಕೆ 200 ಗ್ರಾಂ ಅಷ್ಟು ಪ್ರೋಟೀನ್ ಬೇಕಾಗುತ್ತೆ ಅದೆಲ್ಲದಕ್ಕೂ ಗೊತ್ತಿದೆ ನೀವು ಹಿಂದಿನ ವಿಡಿಯೋಗಳಲ್ಲೂ ನೋಡಿರ್ತೀರ ನನ್ನ ವಿಡಿಯೋಗಳಲ್ಲಿ ಅದನ್ನ ನೀವು ನೋಡಿ ಹೇಳ್ತಾ ಇರುವಂತದ್ದು ನಾನು ಇಷ್ಟು ತಗೊಂತ ಇದ್ದೀನಿ ಸರ್ ಅಂತ ಬಟ್ ಇಲ್ಲಿ ಮಿಸ್ ಆಗ್ತಾ ಇರುವಂತದ್ದು ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ ಕಾರ್ಬೋಹೈಡ್ರೇಟ್ ಅಂದ್ರೆ ಏನು ಸರ್ ಅಂದ್ರೆ ರಾಗಿ ಗೋಧಿ ಜೋಳ ಓಟ್ಸ್ ನವಣೆ ಇಂತ ಆಹಾರಗಳು ಕಾರ್ಬೋಹೈಡ್ರೇಟ್ ನ ಎರಡಾಗಿ ಡಿವೈಡ್ ಮಾಡಿದರೆ ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಲ್ಲಿ ಬಿಳಿ ಅಕ್ಕಿದು ಅನ್ನ ಇಡ್ಲಿ ದೋಸೆ ಮೈದಾ ಪಾಸ್ತಾ ಇಂಥವೆಲ್ಲ ಬರುವಂತದ್ದು ಕಾಂಪ್ಲೆಕ್ಸ್ ಅಲ್ಲಿ ಬರುವಂತದ್ದು ರಾಗಿ ಗೋಧಿ ಜೋಳ ಓಟ್ಸ್ ನವಣೆ ಇಂಥದ್ದು ಬರುವಂತದ್ದು ಇದು ಎರಡಕ್ಕೂ ಇರುವಂತ ವ್ಯತ್ಯಾಸ ಏನು ಅಂದ್ರೆ ಫೈಬರ್ ಅಂದ್ರೆ ನಾರು ಮತ್ತು ಸ್ಟಾರ್ಚ್ ಗಂಜಿ ಇದೆರಡು ಕಾಂಪ್ಲೆಕ್ಸ್ ಅಲ್ಲಿ ಸಿಗುತ್ತೆ ಸಿಂಪಲ್ ಅಲ್ಲಿ ಸಿಗೋದಿಲ್ಲ ಹಾಗಾಗಿ ನಾವು ನಾರು ಮತ್ತೆ ಗಂಜಿ ಹೆಚ್ಚಾಗಿರುವಂತಹ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು ಅದು ಎಷ್ಟು ಸೇವನೆ ಮಾಡಬೇಕು ಸರ್ ಒಂದು ದಿನಕ್ಕೆ ಅಂತ ಕೇಳೋದಾಯ್ತು ಅಂದ್ರೆ 5.5 ಗ್ರಾಮ್ಸ್ ಪರ್ ಕೆಜಿ ಆಫ್ ಬಾಡಿ ವೆಯ್ಟ್ ಅಂತ ಹೇಳಿದ್ದಾರೆ ಸೈನ್ಸ್ ಪ್ರಕಾರವಾಗಿ ನಾನು ಹೇಳ್ತಾ ಇರೋದು ಇದು ಹೆಂಗೆ ಸರ್ ಲೆಕ್ಕ ಹಾಕೋದು ಅಂದ್ರೆ ನಾನು ಇವಾಗ 100 ಕೆಜಿ ಇದ್ದೀನಿ ಅಂದ್ರೆ 100 ಇಂಟು 5.5 ಮಾಡಿದ್ರೆ 550 ಗ್ರಾಮ್ ಆಗುತ್ತೆ 550 ಗ್ರಾಮ್ ನ ಇಡೀ ದಿನಕ್ಕೆ ಬೆಳಗ್ಗೆ ನಾನು ಕಣ್ಣು ಬಿಟ್ಟಾಗ್ಲಿಂದ ರಾತ್ರಿ ಕಣ್ಣು ಮುಚ್ಚೋ ತನಕ ನಾನು ಸೇವನೆ ಮಾಡಬೇಕಾಗುತ್ತೆ ಅದು ಡಿವೈಡ್ ಮಾಡಿ ತಗೋಬೇಕಾಗುತ್ತೆ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಫ್ಯಾಟ್ ಅಂತ ಬಂದಾಗ ಸರ್ ಚರ್ಬಿ ತಗೋಬಾರ್ದು ಅಂತ ನೀವೇ ಹೇಳ್ತೀರಾ ಕೊಲೆಸ್ಟ್ರಾಲ್ ಆಗುತ್ತೆ ಹೊಟ್ಟೆ ಬೊಜ್ಜೆ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಂತೀರಾ ಮತ್ತೆ ನೀವೇ ಹೇಳ್ತಾ ಇದ್ರಲ್ಲ ಸರ್ ಅಂತ ಕೇಳ್ಬೋದು ನಿಮ್ಗೆ ಗೊತ್ತಿರಲಿ ಗುಡ್ ಫ್ಯಾಟ್ ಮತ್ತೆ ಬ್ಯಾಡ್ ಫ್ಯಾಟ್ ಅಂತ ಇರುವಂತದ್ದು ಗುಡ್ ಫ್ಯಾಟ್ ನ ಹೆಚ್ ಡಿ ಎಲ್ ಅಂತೀವಿ ಅಂದ್ರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತೀವಿ ಬ್ಯಾಡ್ ಫ್ಯಾಟ್ ನ ಎಲ್ ಡಿ ಎಲ್ ಅಂತೀವಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ನಮ್ಗೆ ಗುಡ್ ಫ್ಯಾಟ್ ಜಾಸ್ತಿ ಬೇಕು ಈ ಗುಡ್ ಫ್ಯಾಟ್ ಯಾವ್ದಲ್ಲಿ ಸಿಗುತ್ತೆ ಸರ್ ಅಂತ ಕೇಳಿದ್ರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅದೇ ರೀತಿಯಾಗಿ ಫ್ಲಾಕ್ಸೀಡ್ ಆಯಿಲ್ ಆಗಿರ್ಬೋದು ಸ್ಯಾಫ್ಲವರ್ ಆಯಿಲ್ ಆಗಿರ್ಬೋದು ಕೋಕೋನಟ್ ಆಯಿಲ್ ಆಗಿರ್ಬೋದು ಕಳ್ಳೆಕಾಯಿ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಇಂಥದ್ನ ನಾವು ಹೆಚ್ಚೆಚ್ಚಾಗಿ ಸೇವನೆ ಮಾಡಬೇಕು ಹೆಚ್ಚೆಚ್ಚಾಗಿ ಅಂದ್ರೆ ಎಷ್ಟು ಅಂತ ಕೇಳ್ಬೋದು ನೀವು ಅದನ್ನ ನೀವು ಶಕ್ತಿ ಮೀರಿ ಜಾಸ್ತಿ ತಗೊಳಕ್ ಶುರು ಮಾಡಿದ್ರೆ ಅದು ನಿಮ್ಗೆ ಫ್ಯಾಟ್ ಬ್ಯಾಡ್ ಫ್ಯಾಟ್ ಆಗಿ ಪರಿವರ್ತನೆಗೊಳ್ಳುವಂಥದ್ದು ಹಾಗಾಗಿ ನನಗೆ ಒಂದು ಲೆಕ್ಕ ಹೇಳಿ ಸರ್ ಅಂದ್ರೆ 0.6 ಗ್ರಾಮ್ಸ್ ಪರ್ ಕೆಜಿ ಆಫ್ ಬಾಡಿ ವೆಯ್ಟ್ ಹೇಳುವಂಥದ್ದು ಇದು ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ನಿಮ್ಮ ದೇಹದ ತೂಕ ಇಂಟು 0.6 ಮಾಡಿ ಅದರಲ್ಲಿ ಎಷ್ಟು ಉತ್ತರ ಬರುತ್ತಲ್ಲ ಅಷ್ಟು ಪ್ರಮಾಣದ ನೀವು ಈ ತರ ನಾನು ಹೇಳಿದಂತ ಆಹಾರಗಳನ್ನ ಬಳಕೆ ಮಾಡೋದು ಬಹಳಷ್ಟು ಸೂಕ್ತ
ನೀವು ಬರಿ ಪ್ರೋಟೀನ್ ತಗೊಂಡು ಮಾಂಸನ ಬೆಳೆಸ್ತೀನಿ ಅಂದ್ರೆ ಆಗೋದಿಲ್ಲ ನಿಮಗೆ ಗೊತ್ತಿರಲಿ ನಮ್ಮ ದೇಹಕ್ಕೆ ಈ ಮೂರು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫ್ಯಾಟ್ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಜೀವಸತ್ವ ಮತ್ತು ಖನಿಜ ಪದಾರ್ಥನು ಅಷ್ಟೇ ಮುಖ್ಯ ತರಕಾರಿ ತಿನ್ನಲ್ಲ ನಾನು ಹಸಿ ಸೊಪ್ಪಿನ ಜ್ಯೂಸ್ ಕುಡಿಯೋದಿಲ್ಲ ಆ ತರದೆಲ್ಲ ಏನು ಹೇಳಕಾಗೋದಿಲ್ಲ ಹೇಳಬಾರದು ನೀವು ಆ ರೀತಿ ಎಲ್ಲ ಹೇಳ್ತಾ ಇದ್ದಂದ್ರೆ ನಿಮ್ಮ ಗುರಿ ಮುಟ್ಟೋದಕ್ಕೆ ಸಾಕಷ್ಟು ಕಷ್ಟಕರವಾಗಿರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದ್ರೆ ಒಂದು ಗಿಡನ ಮರ ಮಾಡಬೇಕು ಅಂದ್ರೆ ಮಣ್ಣು ನೀರು ಗೊಬ್ಬರ ಬೇಕು ಆ ಗಿಡನ ತಗೊಂಡೋಗಿ ಬರಿ ಮಣ್ಣಲ್ಲಿ ಇಟ್ಬಿಡ್ರಿ ಒಣಗೋಗುತ್ತೆ ಬರಿ ನೀರಲ್ಲಿ ಇಟ್ರಿ ಕೊಳ್ತೋಗುತ್ತೆ ಬರಿ ಗೊಬ್ಬರದಲ್ಲಿ ಇಟ್ರೆ ಸುಟ್ಟೋಗುತ್ತೆ ಅದನ್ನ ಮೂರು ನಾನು ಸರಿಯಾದ ಪ್ರಮಾಣದಲ್ಲಿ ಹಾಕಿದಾಗ ಕ್ಷಮಿಸಿ ಆತರ ನೀವು ಸರಿಯಾದ ರೀತಿಯಲ್ಲಿ ಹಾಕಿದಾಗ ಅದೇನಾಗುತ್ತೆ ಗಿಡ ಮರ ಆಗುತ್ತೆ ಚೆನ್ನಾಗಿ ಒಳ್ಳೆ ಹಣ್ಣು ಬಿಡುತ್ತೆ ಅಂತಾನೆ ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ದೇಹಕ್ಕೂ ಈ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫ್ಯಾಟ್ ವಿಟಮಿನ್ಸ್ ಮಿನರಲ್ಸ್ ಅತ್ಯಗತ್ಯವಾಗಿ ಬೇಕಾಗಿರುವಂತದ್ದಾಗಿರುತ್ತೆ ಹಣ್ಣು ತರಕಾರಿ ಸೊಪ್ಪು ಏನಿದೆಯಲ್ಲ ಅದೆಲ್ಲ ಅತ್ಯಗತ್ಯವಾಗಿ ಬೇಕಾಗಿರುವಂತದ್ದು ಇನ್ನು ಎರಡನೇ ಪಾಯಿಂಟ್ ಅಲ್ಲಿ ನಾಟ್ ಗೆಟ್ಟಿಂಗ್ ಎನಫ್ ಸ್ಲೀಪ್ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡ್ತಾ ಇರೋದಿಲ್ಲ ಈ ನಿದ್ದೆ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಸರ್ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿದಂಗೆ ಮಾಂಸಖಂಡಗಳನ್ನ ಬೆಳೆಸಬೇಕು ಅಂದ್ರೆ ನಮಗೆ ಟೆಸ್ಟೋಸ್ಟರನ್ ಹಾರ್ಮೋನ್ ತುಂಬಾ ಅತ್ಯಗತ್ಯವಾಗಿ ಬೇಕಾಗಿರುವಂತದ್ದು ಅದು ನಮಗೆ ಸಿಗುವಂತದ್ದು ಮೂರು ತರದಲ್ಲಿ ಸಿಗುತ್ತೆ ತೂಕ ಎತ್ತುವಂತ ವ್ಯಾಯಾಮ ಮಾಡೋದ್ರಿಂದ ನಿದ್ದೆ ಮಾಡೋದ್ರಿಂದ ಅದರ ಜೊತೆ ಜೊತೆಗೆ ತಗೊಳ್ಳೋಂತ ಆಹಾರದಲ್ಲಿ ನಮಗೆ ಈ ಟೆಸ್ಟೋಸ್ಟರನ್ ಹಾರ್ಮೋನ್ ಹೆಚ್ಚು ಗಳಿಸಬಹುದಾಗಿರುತ್ತೆ ನಮ್ಮ ದೇಹಕ್ಕೆ ಯಾವಾಗ ಟೆಸ್ಟೋಸ್ಟರನ್ ಹಾರ್ಮೋನ್ ಜಾಸ್ತಿ ಸಿಗುತ್ತೆ ಮಾಂಸಖಂಡಗಳನ್ನ ಬೆಳೆಸೋದಕ್ಕೆ ಬಹಳಷ್ಟು ಸಹಕಾರಿಯಾಗಿರುತ್ತೆ ಹಾಗಾದ್ರೆ ನಾನು ಎಷ್ಟೊತ್ತು ನಿದ್ದೆ ಮಾಡಬೇಕು ಸರ್ ಅಂತ ನೀವು ಕೇಳಿದ್ರೆ 6-8 ಅವರ್ ನೀವು ನಿದ್ದೆ ಮಾಡೋದು ಒಳ್ಳೆಯದು ಒಂದು ಇಡೀ ದಿನಕ್ಕೆ ಅಂತಾನೆ ಹೇಳ್ತೀನಿ ಇದು ಕೆಲವರು ಏನ್ ಮಾಡ್ತಾರೆ ಸರ್ ನನಗೆ ಟೈಮ್ ಇಲ್ಲ ಸರ್ ಅಂತಾರೆ ಎರಡೆರಡು ಅವರ್ ಬಿಟ್ಟು ಬಿಟ್ಟು ಮಲಗ್ತಾರೆ ಇವಾಗ ಒಂದು 2 ಅವರ್ ಮಲಗ್ತಾರೆ ಅದಾದ್ಮೇಲೆ ಇನ್ನೊಂದು 2 ಅವರ್ ಮಲಗ್ತಾರೆ ಅದಾದ್ಮೇಲೆ ಇನ್ನೊಂದು 2 ಅವರ್ ಮಲಗ್ತಾರೆ ನೀವು ನಿಮ್ಮ ಸೌಲಭ್ಯಗಳನ್ನ ನೋಡ್ಕೊಳ್ರಿ ನಾನು ಹೇಳುವಂತದ್ದು ವೈಜ್ಞಾನಿಕವಾಗಿ ಹೇಳ್ತಾ ಇರುವಂತದ್ದು ಈಗ ನಾನು ಮಲಗದೆ ಅಂದ್ರೆ 6-8 ಗಂಟೆಗಳ ಕಾಲ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತೀನಿ ಅಂದ್ರೆ ನನಗೆ ತುಂಬಾ ಚೆನ್ನಾಗಿ ನನ್ನ ದೇಹದ ಮಾಂಸನ ಬೆಳೆಸೋದಕ್ಕೆ ಅಥವಾ ದೇಹದಾಡೆ ಪಟು ಆಗೋದಕ್ಕೆ ನನ್ನ ಗುರಿ ಮುಟ್ಟೋದಕ್ಕೆ ಬಹಳಷ್ಟು ಉಪಯುಕ್ತವಾಗಿರುತ್ತೆ ಅಂತಾನೆ ಹೇಳ್ತೀನಿ ಅಥವಾ ಸ್ಪ್ಲಿಟ್ ಸ್ಲೀಪ್ಸ್ ನ ತಗೊಂತಾ ಇದ್ದೀರಾ ಅಂದ್ರೆ ಸ್ವಲ್ಪ ಟೈಮ್ ಹಿಡಿಬಹುದು ಡೆಫಿನೆಟ್ ಆಗಿ ನೀವು ರಿಸಲ್ಟ್ ನ ನೋಡಬಹುದಾಗಿರುತ್ತೆ ಬೇಗ ಬೇಕು ಅನ್ನೋದು ಈ ತರ ಒಂದೇ ಶಾರ್ಟ್ ಅಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು ಇನ್ ಮೂರನೇ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಅಲ್ಲಿ ಕೊಟ್ಟಿರುವಂತದ್ದು ರಾಂಗ್ ಟೆಕ್ನಿಕ್ಸ್ ತಪ್ಪಾದಂತ ವಿಧಾನದಲ್ಲಿ ನೀವು ವ್ಯಾಯಾಮಗಳನ್ನ ಮಾಡುವಂತದ್ದು ಏನ್ ಸರ್ ಇದು ಅಂತ ನೀವು ಕೇಳ್ಬೋದು ನಾರ್ಮಲ್ ಆಗಿ ನೋಡಿ ಮಸಲ್ ನ ಹೈಪರ್ ಟ್ರೋಫಿಕ್ ತಗೊಂಡೋಗ್ಬೇಕು ಅಂದ್ರೆ ಮೊದಲಿಗೆ ನಾವು ತೂಕನ ಜಾಸ್ತಿ ಮಾಡ್ಬೇಕು ನಾವು ಬಳಕೆ ಮಾಡುವಂತ ಏನು ಎಕ್ಸ್ಟ್ರಾ ತೂಕಗಳನ್ನ ಬಳಕೆ ಮಾಡ್ತೀವಿ ಬೈಸೆಪ್ಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ 2.5 ಹಾಕಿದೀನಿ ಕೆಲವರು ಏನ್ ಮಾಡ್ತಾರೆ 2.5 ಹಾಕೊಂಡು ಆ 4 ಸೆಟ್ 5 ಸೆಟ್ ಅಂದ್ರೆ ಆ 2.5 4 ಸೆಟ್ 5 ಸೆಟ್ ಹೊಡಿತಾ ಇರ್ತಾರೆ 15 ಕೌಂಟ್ 20 ಕೌಂಟ್ ಅಂತ ಮಾಡ್ತಾ ಇರ್ತಾರೆ ಆ ರೀತಿ ಮಾಡೋದ್ರಿಂದ ನಿಮಗೆ ಮಸಲ್ ಹೈಪರ್ ಟ್ರೋಫಿಕ್ ಹೋಗೋದಿಲ್ಲ ಮಸಲ್ ಯಾವಾಗ ಹೈಪರ್ ಟ್ರೋಫಿಕ್ ಹೋಗೋದಿಲ್ಲ ಮಾಂಸಖಂಡಗಳು ಬೆಳೆಸಕ್ ಆಗೋದಿಲ್ಲ ಹಾಗಾಗಿ ಏನ್ ಮಾಡ್ಬೇಕು ನೀವು 1 ಸೆಟ್ ಇಲ್ಲ 2 ಸೆಟ್ ನೀವು 2.5 ಕೆಜಿ ಮಾಡ್ತೀರಾ ಅಂದ್ರೆ ಅದರಲ್ಲಿ ಒಂದು 5% ತೂಕನ ಜಾಸ್ತಿ ಆಡ್ ಮಾಡ್ಬೇಕು ಅದಕ್ಕೆ ನಾನು ಹೇಳುವಂತದ್ದು 8-12 ರೆಪಿಟೇಷನ್ಸ್ ಮಾಡಿದ್ರೆ ಸಾಕು ಯಾಕಾಗಿ ನೀವು 8-12 ಹೇಳ್ತಾ ಇದ್ದೀರಾ ಸರ್ ಅಂದ್ರೆ ನಾನು ಹಿಂದಿನ ವಿಡಿಯೋಗಳಲ್ಲೂ ಅದನ್ನ ಕ್ಲಿಯರ್ ಆಗಿ ಹೇಳಿದೀನಿ 1-8 ಕೌಂಟ್ ನೀವು ಮಾಡ್ತೀರಾ ಅಂದ್ರೆ ಸ್ಟ್ರೆಂತ್ ಬಿಲ್ಡಪ್ ಆಗುತ್ತೆ ಶಕ್ತಿ ಜಾಸ್ತಿ ಆಗುತ್ತೆ ಮಾಂಸಖಂಡಗಳಲ್ಲಿ 8-12 ಅಥವಾ 15 ಕೌಂಟ್ ಮಾಡ್ತೀರಾ ಅಂದ್ರೆ ಮಾಂಸ ಬೆಳೆಸೋದಕ್ಕೆ ಸಹಕಾರಿಯಾಗುತ್ತೆ 15 ರಿಂದ ಮೇಲೆ ನೀವು ಕೌಂಟ್ಸ್ ನ ಮಾಡ್ತೀರಾ ಅಂದ್ರೆ ಎಂಡ್ಯೂರೆನ್ಸ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ತೀನಿ ಹಾಗಾಗಿ ಈ ತರ ನೀವು 8-12 ಕೌಂಟ್ ಇಟ್ಕೊಳ್ಳಿ 4-5 ಸೆಟ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ತೂಕನ 2 ಸೆಟ್ ಮಾಡ್ತೀರಾ ಅಂದ್ರೆ 3ನೇ ಸೆಟ್ ಮಾಡ್ಬೇಕಾದ್ರೆ ಇದರಲ್ಲಿ 5% ಆನ ನೀವು ತೂಕನ ಜಾಸ್ತಿ ಮಾಡಲೇಬೇಕು ಆ ರೀತಿ ನೀವು ಈ ತೂಕನ ಜಾಸ್ತಿ ಮಾಡ್ತಾ ಬಂದಂಗೆಲ್ಲ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ದಿನಗಳ ಕಾಲ ನೀವು ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ನಿಮ್ಮ ಮಾಂಸಖಂಡಗಳಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಶಕ್ತಿ ಜಾಸ್ತಿ ಆಗೋದ್ರಿಂದ ಹೋಗ್ತಾ ಹೋಗ್ತಾ ನೀವು 2.5 ಶುರು ಮಾಡಿರಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 4-5 ತಿಂಗಳು ನೋಡಿದಾಗ ಬಿಟ್ಟು ನೋಡಿದಾಗ ನೀವು 15 ಕೆಜಿನೋ 17.5 ಕೆಜಿನೋ ತೂಕ ಮಾಡಿ ಎತ್ತಾ ಇರ್ತೀರ ಹಾಗಾಗಿ ನಿಮಗೆ ಮಾಂಸ ಬೆಳೆಸೋದಕ್ಕೆ ಬಹಳಷ್ಟು ಉಪಯುಕ್ತವಾಗಿರುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ನೀವು ಮಾಡ್ಕೊಳ್ಳುವಂಥ ಸಣ್ಣ ಪುಟ್ಟ ಮಿಸ್ಟೇಕ್ ಗೊತ್ತೋ ಗೊತ್ತಿಲ್ಲದೇನೋ ಮಾಡ್ಕೊಳ್ಳುವಂಥ ಸಣ್ಣ ಪುಟ್ಟ ಮಿಸ್ಟೇಕ್ಗೆ ನಾನು ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಏನು ಮಾಹಿತಿ ಕೊಟ್ಟಿದ್ದೀನಿ ನೀವು ಗೂಗಲ್ ಮಾಡಿದ್ರೆ ಚೆಕ್ ಮಾಡ್ಕೋಬೋದಾಗಿರುತ್ತೆ ಒಂದು ವೈಜ್ಞಾನಿಕ ಹಿನ್ನೆಲೆ ಉಳ್ಳಂತಹ ಮಾಹಿತಿನ ನಾನು ನಿಮಗೆ ಪ್ರೊವೈಡ್ ಮಾಡಿರುವಂಥದ್ದಾಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಳಕಳಿಗೆ ಮನವಿ ಮಾಡ್ತಾ ನಂದು ಇನ್ನೊಂದು ಚಾನಲ್ ಹೊಸದಾಗಿ ಶುರು ಮಾಡಿರುವಂಥದ್ದು ರಮೇಶ್ ಮೋಟೋ ವ್ಲಾಗ್ಸ್ ಅಂತ ಅದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಲಿಂಕ್ನೂ ನೀವು ಕ್ಲಿಕ್ ಮಾಡಿ ವಿಡಿಯೋಗಳನ್ನ ನೋಡಿ ನಿಜವಾಗ್ಲೂ ಆ ಚಾನಲ್ ಇಷ್ಟ ಆದಲ್ಲಿ ಆ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಳಕಳಿಗೆ ಮನವಿ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್ ಸ್ಟೇ ಹೆಲ್ತಿ ಅಲ್ಲಿವರೆಗೂ ಬಾಯ್ ಬಾಯ್. What we do here is go back.